ಹೆಲ್ಲೋ ಸ್ನೇಹಿತರೆ, ಒಂದು ಮಾತಿದೆ, ದುಡ್ಡಿದ್ರೆ ಎಲ್ಲಾನೂ ಖರೀದಿ ಮಾಡಬಹುದು ಅಂತ. ಆದರೆ ನೆಮ್ಮದಿ ಮಾತ್ರ ಸಿಗಲ್ಲ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಎಲ್ಲರೂ ಹೊರಗಡೆಯಿಂದ ನೋಡೋದಕ್ಕೆ ಖುಷಿಯಾಗಿನೇ ಕಾಣ್ತಾರೆ, ಆದರೆ ಒಳಗಿನ ಮನಸ್ಸು ಅವರನ್ನ ಹಿಂಡುತ್ತಾ ಇರುತ್ತೆ. ಇದಕ್ಕೆ ಒಂದು ಕಾರಣ ಏನು ಅಂದರೆ, ನಿಮ್ಮ ಲೈಫಲ್ಲಿ ನಡೆದಿರುವಂಥದ್ದನ್ನು ಮರೆಯೋದಕ್ಕೆ ಪ್ರಯತ್ನ ಪಡದೇ ಇರುವಂಥದ್ದು, ಅಥವಾ ಲೈಫಲ್ಲಿ ಈ ರೀತಿಯ ಒಂದು ಎಡವಟ್ಟನ್ನು ತಂದಿಟ್ಟವರನ್ನು ಕ್ಷಮಿಸದೇ ಇರುವಂಥದ್ದು, ಅಥವಾ ಅಂಥದ್ದೊಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಕ್ಷಮಿಸದೇ ಇರುವಂಥದ್ದು. ಅವರು ನನ್ನ ಲೈಫ್ ಜೊತೆ ಇಷ್ಟೆಲ್ಲ ಆಟ ಆಡ್ಬಿಟ್ರ, ನಾನಂಥದ್ದೇನು ಗುರು ಮಾಡಿದ್ದೆ ಅವ್ರಿಗೆ ಅನ್ನುವಂತಹ ಭಾವನೆಗಳು ನಮ್ಮಲ್ಲಿ ಇರೋವರೆಗೂ ನಮಗೆ ನೆಮ್ಮದಿ ಅನ್ನೋದು ಇರಲ್ಲ. ಈ ಲೈಫಲ್ಲಿ ಹ್ಯಾಪಿಯಾಗಿ ಇರಬೇಕು ಅಂದರೆ ನೀವು ನಿಮ್ಮವರನ್ನು ಕ್ಷಮಿಸಲೇಬೇಕು. ಅವರು ತಪ್ಪು ಮಾಡಿರೋದು ನಿಜ, ಆ ರೀತಿ ಮಾಡಬಾರ್ದಾಗಿತ್ತು, ಆದರೆ ಅವರ ಮೇಲೆ ಕೋಪಿಸಿಕೊಳ್ಳುವಂತಹ ಹಕ್ಕು ನಮಗಿರಲ್ಲ. ಯಾಕಂದರೆ ಎಷ್ಟೋ ಬಾರಿ ಗೊತ್ತಿಲ್ಲದೇನೆ ತಪ್ಪುಗಳಾಗ್ತವೆ ರೀ. ತುಂಬ ಸಾರಿ ಅವರು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತಲೇ ತಪ್ಪುಗಳನ್ನು ಮಾಡಿರಲ್ಲ, ಆದರೂ ಕೂಡ ನೀವು ಹರ್ಟ್ ಆಗಿಬಿಟ್ಟಿರ್ತೀರ. ಯಾಕಂತಂದರೆ ಆ ವ್ಯಕ್ತಿಯ ಮೇಲೆ ನಿಮಗಿರುವಂತಹ ಎಕ್ಸ್ಪೆಕ್ಟೇಷನ್. ಯಾವಾಗ ಈ ಎಕ್ಸ್ಪೆಕ್ಟೇಷನ್ ಶುರುವಾಗುತ್ತೆ, ಆಗ ನಿಮ್ಮ ಖುಷಿ ಅನ್ನೋದು ಇನ್ನೊಬ್ಬರ ಕಂಟ್ರೋಲಲ್ಲಿ ಬರುತ್ತೆ. ಇನ್ಫ್ಯಾಕ್ಟ್ ಅವ್ರ ಲೈಫೇ ನೆಟ್ಕಿರಲ್ಲ, ನನ್ನ ಜೀವನದಲ್ಲಿ ನಾನೇನು ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಏನು ಗೊತ್ತಾ, ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಚಾಣಾಕ್ಷತನ ಯಾವ ಜನರಿಗೂ ಗೊತ್ತಿಲ್ಲ ರೀ. ಎಲ್ಲರೂ ಕಲಿತಾ ಇರೋರೆ. ಒಂದು ವೇಳೆ ಎಲ್ರಿಗೂ ಇದು ಗೊತ್ತಿದ್ದಿದ್ರೆ ಈ ಜಗತ್ತಲ್ಲಿ ಎಲ್ಲರೂ ಖುಷಿಯಾಗಿ ಪ್ರೀತಿಯಿಂದ ಬದುಕ್ತಾ ಇದ್ರು. ಇಲ್ಲಿವರೆಗೂ ನಿರ್ದಿಷ್ಟವಾಗಿ ಯಾರಿಗೂ ಗೊತ್ತಿಲ್ಲ ಏನು ಮಾಡಿದ್ರೆ ಯಾರಿಗೆ ಯಾವ ರೀತಿ ಹರ್ಟ್ ಆಗುತ್ತೆ ಅಂತ. ಅದಕ್ಕೆ ತಪ್ಪುಗಳಾಗೋದು ಸಹಜ ಕೂಡ. ಆ್ಯಂಡ್ ಈ ತಪ್ಪುಗಳು ನಿಮ್ಮಿಂದನೂ ಕೂಡ ಆಗ್ತವೆ. ಆದರೆ ಯಾರು ತಪ್ಪುಗಳನ್ನು ಕ್ಷಮಿಸೋದನ್ನು ಕಲಿತಾರೆ ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ. ಒಂದು ಮಾತು ಹೇಳಬೇಕು ಅಂತ ಅಂದರೆ, ಜನ ಯಾವಾಗಲೂ ಅವರ ಅನುಕೂಲಕ್ಕೆ ಅನುಗುಣವಾಗಿಯೇ ಬದುಕ್ತಾರೆ ರೀ. ಅದು ಅವ್ರ ಲೈಫು, ಅದರಲ್ಲಿ ನಿಮ್ಮ ಕಂಟ್ರೋಲ್ ಇಲ್ಲ. ಆದರೆ ನೀವು ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತೀರಾ ಅನ್ನೋದು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಡೋಂಟ್ ಬ್ಲೇಮ್ ಪೀಪಲ್ ಫಾರ್ ಡಿಸಪಾಯಿಂಟಿಂಗ್ ಯು. ನಿಮ್ಮ ಎಕ್ಸ್ಪೆಕ್ಟೇಷನ್ನೇ ಅವರ ತಪ್ಪಿಗೆ ಕಾರಣ ಆಗಿರುತ್ತೆ ರೀ. ಈ ಮಾತನ್ನು ಖಂಡಿತವಾಗ್ಲೂ ಅರ್ಥ ಮಾಡಿಕೊಳ್ಳಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಜನರಿಗೆ ಸಂಬಂಧಗಳನ್ನು ನಿಭಾಯಿಸೋದಕ್ಕೆ ಬರಲ್ಲ ರೀ. ಅಷ್ಟೀಸಿಯಲ್ಲ ಒಂದು ಪ್ರೀತಿಯನ್ನು ನಿಭಾಯಿಸೋದು ಅಂದರೆ, ಅಷ್ಟೀಸಿಯಲ್ಲ ಒಂದು ಸಂಬಂಧವನ್ನು ನಿಭಾಯಿಸೋದು ಅಂದರೆ ಅಲ್ವಾ. ಪ್ರೀತಿಗೆ ಇನ್ನೊಂದು ಅರ್ಥನೇ ಕ್ಷಮೆ ಅಂತ ಹೇಳ್ತಾರೆ. ಯಾಕಂದರೆ ಪ್ರೀತಿಗೆ ತುಂಬಾ ತಾಕತ್ತಿದೆ ರೀ. ನಾವೆಲ್ಲರನ್ನ ಪ್ರೀತಿಯಿಂದ ಕ್ಷಮಿಸಿದ್ದೀನಿ ಅಂತ ಹೇಳ್ತೀವಿ ಹೊರತು ಕೋಪದಿಂದ ಅಲ್ಲ. ನಿಮ್ಮನ್ನು ತುಂಬ ಪ್ರೀತಿಸೋರು ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದ್ದಿದ್ರೆ ಅವರನ್ನು ಖಂಡಿತವಾಗ್ಲೂ ಕ್ಷಮಿಸಿ. ಯಾಕಂದರೆ ಸ್ವಚ್ಛಂದವಾಗಿ ಪ್ರೀತಿಸುವಂತಹ ಮನಸ್ಸು ಸ್ವಚ್ಛಂದವಾಗಿ ಕ್ಷಮಿಸೋದನ್ನು ಕೂಡ ಕಲಿತಿರುತ್ತೆ ರೀ. ಪ್ರೀತಿಯಲ್ಲಿ ಮನಸ್ಸು ವಿಶಾಲವಾಗಿರಬೇಕು ರೀ, ಆವಾಗಲೇ ನಿಮಗೆ ನೆಮ್ಮದಿ ಇರುತ್ತೆ. ಜನರ ಜೊತೆ ರಿವೆಂಜ್ ತಗೊಳ್ಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಆದಷ್ಟು ಕ್ಷಮಿಸೋದಕ್ಕೆ ಟ್ರೈ ಮಾಡಿ. ಯಾರ ಮೇಲಾದರೂ ಕೋಪನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ದ್ವೇಷನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತಾಕತ್ ಬೇಕಿಲ್ಲ ಬಾಸ್, ಕ್ಷಮಿಸೋದಕ್ಕೆ ತಾಕತ್ ಬೇಕು. ಸೊ ಅದಕ್ಕೆ ಇವತ್ತೊಂದು ಒಳ್ಳೆ ಮನಸ್ಸಿನಿಂದ ಎಲ್ಲರನ್ನ ಕ್ಷಮಿಸಿ ಬಿಡೋಣ. ಆ್ಯಂಡ್ ಟ್ರಸ್ಟ್ ಮೀ, ಇದರಿಂದ ನಿಮ್ಮ ಎಲ್ಲ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ, ಹ್ಯಾಪಿನೆಸ್ ಅನ್ನೋ ಫೀಲಿಂಗ್ ಬರುತ್ತೆ. ಇದನ್ನು ಸ್ವಲ್ಪ ಡೀಪಾಗಿ ಅರ್ಥ ಮಾಡಿಕೊಳ್ಬೇಕು. ಬೇರೆ ಯಾರೋ ನಮ್ಮ ದುಃಖಕ್ಕೆ ಕಾರಣ ಅಲ್ಲ ರೀ, ಬದಲಾಗಿ ನಾವೇ ನಮ್ಮ ದುಃಖಕ್ಕೆ ಕಾರಣ, ನಾವೇ ನಮ್ಮ ಖುಷಿಗೆ ಕಾರಣ. ಸೊ ಯಾರಾದರೂ ನಿಮ್ಮ ಜೊತೆ ತಪ್ಪು ಮಾಡಿದ್ದಾರೆ ಅಂತ ಅಂದರೆ ಫರ್ಗ್ಯೂ ದೆಮ್, ಫರ್ಗ್ಯೂ ಫಾರ್ ಯುವರ್ ಲೈಫ್, ಫರ್ಗ್ಯೂ ಫಾರ್ ಯುವರ್ ಹ್ಯಾಪಿನೆಸ್, ಫರ್ಗ್ಯೂ ಫಾರ್ ಯುವರ್ ಪೀಸ್ ಆಫ್ ಮೈಂಡ್. ಯಾಕಂದರೆ ನಿಮ್ಮ ದುಃಖಕ್ಕೆ ಕಾರಣ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ನೆನಪಿರಲಿ. ಜನರ ಜೊತೆ ನಿಮಗಿರುವಂತಹ ಅಟ್ಯಾಚ್ಮೆಂಟೇ ನಿಮಗೆ ಕಣ್ಣೀರನ್ನು ಹಾಕಿಸುತ್ತೆ. ಬಟ್ ರಿಮೆಂಬರ್ ಯುವರ್ ದ ಪವರ್ಫುಲ್ ಸೌಲ್, ನೀವು ತುಂಬ ಸ್ಟ್ರಾಂಗ್ ಅನ್ನೋದು ಮರಿಬೇಡಿ. ಆ್ಯಂಡ್ ಇನ್ನೊಂದು ಮಾತು, ಇಲ್ಲಿವರೆಗೂ ಹೇಳಿರೋದನ್ನು ಅನ್ಯಥಾ ಭಾವಿಸಬೇಡಿ. ಯಾಕಂದರೆ ಕೆಲವ್ರು ಕೇಳ್ಬೋದು, ತಪ್ಪು ಮಾಡಿದವ್ರನ್ನ ಕ್ಷಮಿಸಿ ಅಂತಿದ್ದೀರಾ, ಕೊಲೆ ಮಾಡಿದವ್ರನ್ನ ಅಥವಾ ದರೋಡೆ ಮಾಡಿದವ್ರನ್ನ ಕ್ಷಮಿಸಬೇಕಾ ಅಂತ. ನಾಟ್ ಎಟ್ ಆಲ್ ಗೈಸ್, ಅವರು ಪಾಪಿಗಳು. ಆಟ್ ದ ಎಂಡ್ ಅವರಿಗೆ ಶಿಕ್ಷೆ ಅನ್ನೋದಿದ್ದೇ ಇರುತ್ತೆ. ಆದರೆ ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಅಂದರೆ, ನಮ್ಮ ಡೈಲಿ ಲೈಫಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಹರ್ಟ್ ಆಗ್ತಾ ಇರ್ತೀವಿ, ಅವುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಈ ಮಾತುಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಇದನ್ನು ನೀವು ಅನುಸರಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.